ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಸಿಎಂ ಹುದ್ದೆಯ ಬಿಕ್ಕಟ್ಟೆ ಬಗೆಹರಿದಿಲ್ಲ ಮತ್ತೊಂದು ಕಡೆ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಮುನ್ನವೇ ಕೈ ನಾಯಕರಿಗೆ ಕರೆಂಟ್ ಶಾಕ್ ಎದುರಾಗ್ತಾ ಇದೆ ಸಾಲು ಸಾಲು ಗ್ಯಾರಂಟಿಗಳನ್ನು ಘೋಷಿಸಿ ಕಾಂಗ್ರೆಸ್ ಗದ್ದುಗೆ ಏರಿದ ಬಳಿಕ ಜನ ನಾವು ಕರೆಂಟ್ ಬಿಲ್ ಅಲ್ಲಿ ಕಟ್ಟಲ್ಲ ಸ್ವಾಮಿ ಅಂತ ಕ್ಯಾತೆ ತೆಗೆದಿದ್ದಾರೆ ಕೋಟಿ ಫ್ರೀ ಯೂನಿಟ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ ಮನೆಯಜ ಗೆದ್ದನ ಹೇಳ ನೋಡು ಕಟ್ ಬಾರ ಅಂತ ಹೇಳನ ಕಟ್ ಬಾರ ಅಂತ ಹೇಳ ಬಿಲ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕರೆಂಟ್ ಬಿಲ್ ಕಟ್ಟಲ್ಲ ಸ್ವಾಮಿ ಇದು ನಾವು ಹೇಳ್ತಿರೋ ಮಾತಲ್ಲ ರಾಜ್ಯದ ಜನ ಹೇಳಿದಿರೋ ಪಟ್ಟು ಯಾರು ಆತರ ಬಸನ ಬಾಡ ಹೇಳ ನೋಡು ತುರ ಬಸನ ಬಾಡ ಎಂದ ಹೇಳನ ಎಂದ ಆತರ ಮನೆಯಜ ಗೆದ್ದನ ಹೇಳ ನೋಡು ನೋಡಿದ್ರಲ್ಲ ಮೇಡಂ ಹೇಗೆ ಆವಾಜ್ ಹಾಕ್ತಿದ್ದಾರೆ ಅಂತ ಇದಕ್ಕೆಲ್ಲ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ನೀಡಿರೋ ಈ ಗ್ಯಾರಂಟಿ 200 ಕೋಟಿ ಫ್ರೀ ಯೂನಿಟ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ಇದೇ ಭರವಸೆ ಇಂದು ಕರುನಾಡಿನಲ್ಲಿ ಹೊಸ ಕೋಲಾಹಲ ಸೃಷ್ಟಿಸಿದೆ ಅತ್ತ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿ ಬಹುಮತ ಪಡೆದು ಸರ್ಕಾರ ರಚನೆಗೆ ಕೈ ನಾಯಕರು ಸಜ್ಜಾಗಿದ್ರೆ ಇತ್ತ ಜನರು ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಸ್ವಾಮಿ ಅಂತ ಲೈನ್ಮನ್ಗಳಿಗೆ ಶಾಕ್ ನೀಡುತ್ತಿದ್ದಾರೆ ರಾಯಚೂರಿನ ಮಸ್ಕಿ ಪಟ್ಟಣದಲ್ಲಿ ಮಹಿಳೆಯೊರ್ವಳು ಕರೆಂಟ್ ಬಿಲ್ ನೀಡಲು ಬಂದ ಲೈನ್ಮ್ಯಾನ್ಗೆ ಶಾಕ್ ನೀಡಿದ್ದಾಳೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಅವರು ನಮಗೆ ಕರೆಂಟ್ ಬಿಲ್ ಕಟ್ಟಬೇಡಿ ಅಂದಿದ್ರು ಎಲ್ಲವರೆಗೂ ಒಂದು ಗೆದ್ದ ಮೇಲೆ ಇನ್ನೊಂದು ಅಂತ ಲೈನ್ಮ್ಯಾನ್ಗೆ ಮಹಿಳೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ಮಹಿಳೆ ಆವಾಜ್ಗೆ ಗಪ್ಚುಪಾದ ಬೆಸ್ಕಂ ಸಿಬ್ಬಂದಿ ಬಂದದಾರಿಗೆ ಸುಂಕ ಇಲ್ಲ ಅಂತ ಅಲ್ಲಿಂದ ತೆರಳಿದ್ದಾನೆ ಬಸ್ ಹೇಳ್ಯಾರ ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಬೋರ್ಡ್ ಅಳವಡಿಸಿದ ವ್ಯಕ್ತಿ ಕರಾವಳಿಯಲ್ಲೂ ಕರೆಂಟ್ ಬಿಲ್ ಖ್ಯಾತೆ ಜೋರಾಗಿದೆ ಉಡುಪಿಯ ಪೆರಂಪಳ್ಳಿ ನಿವಾಸಿ ವಾಸುದೇವ ಭಟ್ ಎಂಬುವರ ಮನೆ ಮೀಟರ್ ಬೋರ್ಡ್ಗೆ ನಾನು ವಿದ್ಯುತ್ ಬಿಲ್ ಕಟ್ಟೋದಿಲ್ಲ ಅಂತ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಡಿಕೆಶಿ ಹೇಳಿದ ಶೇಕಡ 95ರ ಒಳಗೆ ನಾನು ಕೂಡ ಬರ್ತೇನೆ ಹಾಗಾಗಿ ನಾನು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ವಾಸುದೇವ ಭಟ್ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದರಿಂದ ನಾನು ತೀರ್ಮಾನ ಮಾಡಿದ್ದೇನೆ ಜೂನ್ ತಿಂಗಳಿನಿಂದ ನಾನು ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ ಅಂತ ಹೇಳುವಂಥದ್ದು ಯಾಕಂದರೆ ನಾನು ನಮಗೆ ತಿಂಗಳ ಯೂನಿಟ್ 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ತನ್ನು ನಾನು ಬಳಕೆ ಮಾಡ್ತಾ ಇಲ್ಲ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ಈ ಉಚಿತ ವಿದ್ಯುತ್ ಸೌಲಭ್ಯದ ಪಡೀಲಿಕ್ಕೆ ಫಲಾನುಭವಿ ಆಗ್ತೇನೆ ಅಂತ ಹೇಳುವಂಥ ನೆಲೆಯಲ್ಲಿ ನಾನು ನನ್ನ ಮನೆಯಲ್ಲಿ ಬೋರ್ಡ್ ಹಾಕಿದ್ದೇನೆ KEBಯವರು ಬಂದರೆ ಮೆಸ್ಕಾಮ್ನವ್ರು ಬಂದರೆ ನನಗೆ ವಿದ್ಯುತ್ ಬಿಲ್ಲನ್ನು ಕೊಡಬೇಕಾಗಿಲ್ಲ ನಾನು ವಿದ್ಯುತ್ ಬಿಲ್ಲನ್ನು ಕಟ್ಟೋದಿಲ್ಲ ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂದಿದ್ದೇನೆ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕರೆಂಟ್ ಬಿಲ್ ಕಟ್ಟಲು ಬಂದ ಜನರು ಕ್ಯಾತೆ ತೆಗೆದಿದ್ದಾರೆ ವಿದ್ಯುತ್ ಬಿಲ್ ಕೊಡಲು ಬಂದ ಲೈನ್ಮ್ಯಾನ್ಗಳನ್ನ ಜಿಲ್ಲೆಯ ಹೊನ್ನೂರು ಗ್ರಾಮದ ಗ್ರಾಮಸ್ಥರು ವಾಪಸ್ ಕಳಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂದಿದ್ದೀರಿ ಆಡಿದ ಮಾತಿನಂತೆ ನಡೆದುಕೊಳ್ಳಿ ಅಂತ ಕೈ ನಾಯಕರಿಗೆ ಜನರು ಪಾಠ ಮಾಡಿದ್ದಾರೆ ಯಾರು ಬಿಲ್ ಕಟ್ಟಬೇಡಿ ಅಂತ ಕಟೀಲ್ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪೋಷಿಸಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆದ್ದರಿಂದ ಯಾರು ಕರೆಂಟ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ಗೆ ಟಾಂಗ್ ನೀಡಿದ್ದಾರೆ ಸಹಜ ಇದೆ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಕಟ್ಟಬೇಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಭಾಷಣದಲ್ಲೇ ಹೇಳಿದ್ದಾರೆ ನನಗೆ ನನ್ನ ಬಿಲ್ಲು ಇಲ್ಲ ಅಂತ ಹೇಳಿದ್ದಾರೆ ನನಗೂ ಸೇರಿಸಿ ಉಚಿತ ಅಂತ ಹೇಳಿದ್ದಾರೆ ಅವರನ್ನು ಹಾಗಾಗಿ ಜನ ಯಾಕೆ ಕಟ್ತಾರೆ ಜನ ಕಟ್ಟಬಾರ್ದು ಇವತ್ತು ಕರೆಂಟ್ ಬಿಲ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಜನರಿಗೆ ಸರ್ಕಾರ ಬಂದ ಕೂಡಲೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲಿ ಸರ್ಕಾರ ಅವಶ್ಯಕತೆ ಇಲ್ಲ ಕಟ್ಟುವಂಥ ಅವಶ್ಯಕತೆ ಜನರಿಗೂ ವಿನಂತಿ ಮಾಡ್ತಾನೆ ಅವರು ಹೇಳಿದ್ದಾರೆ ನಿಮಗೆ ಭಾಗ್ಯ ಕೊಡ್ತೀವಿ ಅಂತ ಆ ಭಾಗ್ಯದ ಲೆಕ್ಕದಲ್ಲಿ ಯಾರು ಕಟ್ಟುವಂಥ ಅವಶ್ಯಕತೆಗಳಿಲ್ಲ
ಒಟ್ಟಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನವೇ ರಾಜ್ಯದಲ್ಲಿ ಕರೆಂಟ್ ಬಿಲ್ ಕಂಟಕ ಎದುರಾಗಿದೆ. ಜನರಿಗೆ ಕೊಟ್ಟ ಮಾತಿನಂತೆ ಕೈ ನಾಯಕರು ಫಲಾನುಭವಿಗಳಿಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾರಾ, ಒಂದು ವೇಳೆ ಕೊಡದಿದ್ರೆ ಜನರು ಬೀದಿಗಿಳಿದು ಪ್ರತಿಭಟಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್.